ಅಭ್ಯಾಸಗಳು. ಪ್ರಶ್ನೆ ಒಂದು, ಶಬ್ದ ಎಂದರೇನು, ಅದು ಹೇಗೆ ಉತ್ಪತ್ತಿಯಾಗುತ್ತದೆ? ಉತ್ತರ, ಎಸ್, ವಸ್ತುಗಳ ಕಂಪನವನ್ನು ಶಬ್ದ ಅಂತ ಕರಿತೀವಿ. ಈ ವಸ್ತುವಿನ ಕಂಪನವು ಮಾಧ್ಯಮದ ಕಣಗಳನ್ನು ಏನು ಮಾಡ್ತದಪ್ಪ ಅಂತಂದ್ರೆ ಎಸ್ ಕಂಪಿಸುವಂತೆ ಮಾಡಿದಾಗ ಅವು ತನ್ನ ಪಕ್ಕದ ಕಣಗಳನ್ನು ಕಂಪಿಸುವಂತೆ ಮಾಡ್ತದೆ. ಈ ಮಾಧ್ಯಮದ ಕಣಗಳು ತಾವಾಗಿಯೇ ಮುಂದಕ್ಕೆ ಚಲಿಸೋದಿಲ್ಲ, ಆದರೆ ಕ್ಷೋಭೆಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತವೆ. ಆದುದರಿಂದ ಶಬ್ದ ಮಾಧ್ಯಮದ ಮೂಲಕ ನಮ್ಮ ಕಿವಿಯನ್ನು ತಲುಪ್ತದೆ. ಪ್ರಶ್ನೆ ಎರಡು, ಶಬ್ದದ ಆಕಾರದ ಹತ್ತಿರ ಗಾಳಿಯಲ್ಲಿ ಸಂಪೀಡನಗಳು ಮತ್ತು ವಿರಳನಗಳು ಹೇಗೆ ಉತ್ಪತ್ತಿಯಾಗುತ್ತವೆ ಎಂದು ಚಿತ್ರದ ಸಹಾಯದಿಂದ ವಿವರಿಸಿ. ಶಬ್ದದ ಪ್ರಸಾರಕ್ಕೆ ಗಾಳಿ ಒಂದು ಸಾಮಾನ್ಯ ಮಾಧ್ಯಮವಾಗಿದೆ. ಈ ಕಂಪಿಸುವ ವಸ್ತು ಮುಂದೆ ಚಲಿಸಿದಾಗ ಗಾಳಿಯನ್ನು ತಳ್ಳಿ ಸಂಪೀಡಿಸಿ ಮುಂದೆ ಹೆಚ್ಚು ಒತ್ತಡವಿರುವ ಭಾಗವನ್ನುಂಟು ಮಾಡುತ್ತದೆ. ಇದೇ ಭಾಗಕ್ಕೆ ಸಂಪೀಡನ ಅಂತ ಕರಿತೀವಿ. ಈ ಕಂಪಿಸುವ ವಸ್ತು ಹಿಂದಕ್ಕೆ ಚಲಿಸಿದಾಗ ಕಡಿಮೆ ಒತ್ತಡವಿರುವುದಕ್ಕೆ ವಿರಳನ ವಲಯ ಅಂತ ಕರಿತೀವಿ. ಈ ಕಂಪಿಸುವ ವಸ್ತು ವೇಗವಾಗಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಿದಾಗ ಗಾಳಿಯಲ್ಲಿ ಸಂಪೀಡನ ಮತ್ತು ವಿರಳನಗಳ ಸರಣಿ ಏರ್ಪಡುತ್ತದೆ. ಇದು ಶಬ್ದದ ತರಂಗವನ್ನು ಮಾಧ್ಯಮದಲ್ಲಿ ಪ್ರಸಾರವಾಗುವಂತೆ ಮಾಡುತ್ತದೆ. ಇಷ್ಟು ಚಿತ್ರವನ್ನು ತಾವೇನು ಮಾಡಬೇಕು, ಈ ಶ್ರುತಿ ಕವಿಯ ಚಿತ್ರವನ್ನು ಬಿಡಿಸಬೇಕು, ಬರಿಬೇಕು. ಒಂದು ಮಾಧ್ಯಮದಲ್ಲಿ ಕಂಪಿಸತಕ್ಕಿರ್ತಕ್ಕಂಥ ವಸ್ತುವಿನ ಸಂಪೀಡನ ಸಿ ಮತ್ತು ವಿರಳನ ಆರ್ಗಳ ಸರಣಿಯನ್ನು ಏರ್ಪಡಿಸಿರೋದು ಅಂತ ಬರಿಬೇಕು. ಮೂರನೇ ಪ್ರಶ್ನೆ, ಶಬ್ದದ ಪ್ರಸರಣೆಗೆ ಮಾಧ್ಯಮದ ಅವಶ್ಯಕತೆ ಇದೆ ಎಂಬುದನ್ನು ಒಂದು ಪ್ರಯೋಗದಿಂದ ತೋರಿಸಿ. ಉತ್ತರ, ಶಬ್ದ ಒಂದು ಯಾಂತ್ರಿಕ ತರಂಗವಾಗಿದ್ದು ಅದರ ಪ್ರಸರಣೆಗೆ ಭೌತ ಮಾಧ್ಯಮಗಳಾದ ಗಾಳಿ, ನೀರು, ಕಬಿನ ಇತ್ಯಾದಿಗಳ ಅವಶ್ಯಕತೆ ಇದೆ. ಶಬ್ದ ನಿರ್ವಾತದಲ್ಲಿ ಚಲಿಸೋದಿಲ್ಲ. ಶಬ್ದ ನಿರ್ವಾತದಲ್ಲಿ ಚಲಿಸುವುದಿಲ್ಲ ಎಂದು ತೋರಿಸುವ ಪ್ರಯೋಗವನ್ನು ಎಸ್ ಈ ತರದ ಚಿತ್ರವನ್ನು ಬಿಡಿಸಿ ನಿರ್ವಾತದಲ್ಲಿ ಶಬ್ದ ಪ್ರಸಾರವಾಗುವುದಿಲ್ಲವೆಂದು ತೋರಿಸುವ ಘಂಟಾ ಪಾತ್ರೆ ಪ್ರಯೋಗ ಅಂತ ಬರೆದು ಸೊ ಚಿತ್ರ ತೆಗೆದು ಭಾಗಗಳನ್ನು ಗುರುತಿಸಬೇಕು. ವಿವರಣೆ ಬರೀಬೇಕು. ಒಂದು ವಿದ್ಯುತ್ ಕರೆಗಂಟೆ ಮತ್ತು ವಾಯುಬಂಧ ಗಾಜಿನ ಘಂಟಾ ಪಾತ್ರೆಯನ್ನು ತೆಗೆದುಕೊಳ್ಳಬೇಕು. ವಿದ್ಯುತ್ ಕರೆಗಂಟೆಯನ್ನ ವಾಯುಬಂಧ ಗಾಜಿನ ಘಂಟಾ ಪಾತ್ರೆಯೊಳಗೆ ಜೋಡಿಸಿ ಘಂಟಾ ಪಾತ್ರೆಯನ್ನ ನಿರ್ವಾತ ರೇಚಕಕ್ಕೆ ಸಂಪರ್ಕವನ್ನು ಕೊಡಬೇಕು. ಈ ಕರೆಗಂಟೆಯ ಸ್ವಿಚ್ ಅನ್ನು ಒತ್ತಿದಾಗ ಅದರ ಶಬ್ದ ನಮಗೆ ಕೇಳಿಸ್ತದೆ. ನಿರ್ವಾತ ರೇಚಕದ ಸಹಾಯದಿಂದ ಪಾತ್ರೆಯೊಳಗಿನ ಗಾಳಿಯನ್ನ ಕ್ರಮೇಣವಾಗಿ ಹೊರತೆಗೆಯುತ್ತಾ ಹೋದರೆ ಕರೆಗಂಟೆ ಬಡಿಯುತ್ತಿದ್ದರೂ ನಾವು ಕೇಳುವ ಶಬ್ದ ಅಸ್ಪಷ್ಟವಾಗ್ತಾ ಹೋಗ್ತದೆ. ಸ್ವಲ್ಪ ಸಮಯದ ನಂತರ ಘಂಟಾ ಪಾತ್ರೆಯೊಳಗೆ ಸ್ವಲ್ಪ ಗಾಳಿ ಇದ್ದರೆ ಅತಿ ದುರ್ಬಲವಾದ ಶಬ್ದ ಕೇಳಿಸ್ತದೆ. ಗಾಳಿಯನ್ನ ಸಂಪೂರ್ಣವಾಗಿ ಹೊರತೆಗೆದರೆ ಕರೆಗಂಟೆಯ ಧ್ವನಿ ಕೇಳಿಸೋದಿಲ್ಲ ಅಂತ ಬರೆದು ತೀರ್ಮಾನ ಬರೀಬೇಕು. ನಿರ್ವಾತದಲ್ಲಿ ಶಬ್ದ ಪ್ರಸಾರವಾಗುವುದಿಲ್ಲ. ಶಬ್ದದ ಪ್ರಸರಣೆಗೆ ಮಾಧ್ಯಮದ ಅವಶ್ಯಕತೆ ಇದೆ. ನಾಲ್ಕನೇ ಪ್ರಶ್ನೆ, ಶಬ್ದದ ತರಂಗವನ್ನು ನೀಳ ತರಂಗ ಎನ್ನಲು ಕಾರಣವೇನು? ಉತ್ತರ, ಒಂದು ಮಾಧ್ಯಮದಲ್ಲಿ ಶಬ್ದ ಸಂಪೀಡನಗಳು ಮತ್ತು ವಿರಳನಗಳ ಸರಣಿಯೊಂದಿಗೆ ಮಾಧ್ಯಮದ ಕಣಗಳ ಕ್ಷೋಭೆಯು ಪ್ರಸಾರವಾಗುವ ದಿಕ್ಕಿಗೆ ಸಮಾಂತರ ದಿಕ್ಕಿನಲ್ಲಿ ಚಲಿಸುವ ತರಂಗಗಳಿಗೆ ನೀಳ ತರಂಗ ಅಂತ ಕರಿತೀವಿ. ಇಷ್ಟು ಚಿತ್ರಗಳನ್ನು ನೀವೇನ್ ಮಾಡಬೇಕಾಗಿತ್ತು, ಡ್ರಾ ಮಾಡಬೇಕಿತ್ತು. ಮುಂದೆ ಈ ಶಬ್ದದ ತರಂಗಗಳಲ್ಲಿ ಮಾಧ್ಯಮದ ಕಣಗಳು ಕ್ಷೋಭೆಯು ಪ್ರಸಾರವಾಗುವ ದಿಕ್ಕಿಗೆ ಸಮಾಂತರ ದಿಕ್ಕಿನಲ್ಲಿ ಚಲಿಸುತ್ತವೆ. ಈ ಕಣಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸೋದಿಲ್ಲ, ಆದರೆ ಅವು ತಮ್ಮ ನಿಚ್ಚಲ ಸ್ಥಿತಿಯಿಂದ ಹಿಂದಕ್ಕೂ ಮುಂದಕ್ಕೂ ಆಂದೋಲನಗೊಳ್ಳುತ್ತವೆ. ಹೀಗೆ ಶಬ್ದದ ತರಂಗಗಳು ಪ್ರಸಾರವಾಗ್ತವೆ. ಆದ್ದರಿಂದ ಶಬ್ದದ ತರಂಗಗಳು ನೀಳ ತರಂಗಗಳು ಆಗಿದಾವ. ಐದನೇ ಪ್ರಶ್ನೆ, ಕತ್ತಲ ಕೋಣೆಯೊಂದರಲ್ಲಿನ ಗುಂಪಿನಲ್ಲಿ ನಿಮ್ಮ ಸ್ನೇಹಿತನ ಶಬ್ದವನ್ನು ಗುರುತಿಸಲು ಶಬ್ದದ ಯಾವ ಗುಣಲಕ್ಷಣವು ನಿಮಗೆ ಸಹಾಯ ಮಾಡುತ್ತದೆ? ಈ ಕತ್ತಲ ಕೋಣೆಯೊಂದರಲ್ಲಿನ ಗುಂಪಿನಲ್ಲಿ ನಮ್ಮ ಸ್ನೇಹಿತನ ಶಬ್ದವನ್ನು ಗುರುತಿಸಲು ಶಬ್ದದ ಸ್ಥಾಯಿ ಮತ್ತು ತಾರತ್ವ ಗುಣಲಕ್ಷಣ ನಮಗೆ ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ, ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಸಂಭವಿಸಿದರೂ ಮಿಂಚು ಕಾಣಿಸಿದ ಸ್ವಲ್ಪ ಸಮಯದ ನಂತರ ಗುಡುಗಿನ ಶಬ್ದ ಕೇಳಿಸುತ್ತದೆ ಏಕೆ? ಶಬ್ದದ ಜವ ಬೆಳಕಿನ ವೇಗಕ್ಕಿಂತ ಕಡಿಮೆ ಇದೆ. ಓಕೆ, ಆದುದರಿಂದ ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಸಂಭವಿಸಿದರೂ ಮಿಂಚು ಕಾಣಿಸಿದ ಸ್ವಲ್ಪ ಸಮಯದ ನಂತರ ಗುಡುಗಿನ ಶಬ್ದ ಕೇಳಿಸ್ತದೆ. ಏಳನೇ ಪ್ರಶ್ನೆ, ಒಬ್ಬ ಮನುಷ್ಯನ ಶ್ರವಣ ವ್ಯಾಪ್ತಿ 20 Hz ನಿಂದ 20 kHz. ಗಾಳಿಯಲ್ಲಿ ಈ ಎರಡೂ ಆವೃತ್ತಿಗಳಿಗನುಗುಣವಾಗಿ ಶಬ್ದ ತರಂಗಗಳ ತರಂಗ ದೂರಗಳು ಎಷ್ಟು? ಗಾಳಿಯಲ್ಲಿ ಶಬ್ದದ ಜವ ಇರಬೇಕು 344 m/s. ಸೊ ಜವ ಕಂಡುಹಿಡಿಯುವ ಸೂತ್ರ ತರಂಗ ದೂರ ಇಂಟು ಆವೃತ್ತಿ, ಅದರ ಸೂತ್ರ v=λv. ಗಾಳಿಯಲ್ಲಿ ಶಬ್ದದ ಜವ 344 m/s. ಸೊ ಮನುಷ್ಯನ ಶ್ರವಣ ವ್ಯಾಪ್ತಿ ಎಷ್ಟಿದೆ? 20 Hz ಅಂತ ಕೊಟ್ಟಿದ್ದಾರೆ. ಸೊ ಎಸ್ λ/v/1=344/20. ಉತ್ತರ ಬರ್ತದೆ 17.2 m. ಅದೇ ತರ ಮನುಷ್ಯರನ ಶ್ರವಣ ವ್ಯಾಪ್ತಿ ಎಷ್ಟಿದೆ? 20,000 kHz ಅಂತ ಕೊಟ್ಟಿದ್ದಾರಲ್ಲ, 20 kHz ಅಂತ ಇದೆ. ಅದನ್ನ ಕಿಲೋ ಹರ್ಟ್ಸ್ ಇದ್ದಿದ್ದ ಹರ್ಟ್ಸ್ಗೆ ಮಾಡಿದ್ರೆ 20,000 Hz ಆಗ್ತದೆ.
ಸೊ ಲ್ಯಾಮ್ಡಾ ಟು ಇಸ್ ಈಕ್ವಲ್ ಟು ವಿ ಅಪಾನ್ ವಿ ಟು ಇಸ್ ಈಕ್ವಲ್ ಟು 344 ಡಿವೈಡೆಡ್ ಬೈ 20,000 ಇಸ್ ಈಕ್ವಲ್ ಟು 0.01727 ಮೀಟರ್ ಅಂತ ಆಗ್ತದೆ. ಹಾಗಾಗಿ ಗಾಳಿಯಲ್ಲಿ ಮನುಷ್ಯನ ಶ್ರವಣ ವ್ಯಾಪ್ತಿಯ ಎರಡು ಆವೃತ್ತಿಗಳಿಗನುಗುಣವಾಗಿ ಶಬ್ದ ತರಂಗಗಳ ತರಂಗ ದೂರ 0.0172 ಎಂ ಅಂದ್ರೆ ಮೀಟರ್. ಎಂಟನೇ ಪ್ರಶ್ನೆ, ಇಬ್ಬರು ಮಕ್ಕಳು ಅಲ್ಯೂಮಿನಿಯಂ ಕಂಬಿಯ ಎರಡು ತುದಿಗಳಲ್ಲಿ ಇದ್ದಾರೆ. ಒಬ್ಬನು ಕಲ್ಲಿನಿಂದ ಒಂದು ತುದಿಯನ್ನು ಬಡಿದಿದ್ದಾನೆ. ಇನ್ನೊಬ್ಬನ ಕಿವಿಯನ್ನು ತಲುಪಲು ಶಬ್ದದ ತರಂಗಗಳ ಗಾಳಿಯಲ್ಲಿ ಮತ್ತು ಅಲ್ಯೂಮಿನಿಯಂ ಕಂಬಿಯಲ್ಲಿ ಚಲಿಸೋ ತೆಗೆದುಕೊಳ್ಳುವ ಕಾಲಗಳ ಅನುಪಾತ ಕಂಡುಹಿಡಿಯಿರಿ. ಅಲ್ಯೂಮಿನಿಯಂ ಕಂಬಿಯ ದೂರ, ಕಂಬಿಯ ಉದ್ದ ಡಿ. 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಲ್ಯೂಮಿನಿಯಂನ ಶಬ್ದದ ಜವ ಎಷ್ಟಾಗಿರ್ತದಪ್ಪ ಅಂದ್ರೆ 6420 ಮೀಟರ್ ಪರ್ ಸೆಕೆಂಡ್ 1. ಹಾಗಾಗಿ ಅಲ್ಯೂಮಿನಿಯಂ ಕಂಬಿಯ ಒಂದು ತುದಿಯಿಂದ ಇನ್ನೊಂದು ತುದಿಗೆ ತಲುಪಲು ಶಬ್ದ ತರಂಗ ತೆಗೆದುಕೊಂಡ ಕಾಲವನ್ನು ನಾವು ಹೇಗೆ ಬರಿತೀವಿ? ಡಿ ಇಸ್ ಈಕ್ವಲ್ ಟು ವಿ ಅಪಾನ್ ಎಲ್, ಅಂದ್ರೆ ಡಿ ಅಪಾನ್ 6420 ಅಂತಕ್ಕಂಥದ್ದು ಇಷ್ಟಿತ್ತು. ಇನ್ನ ಇದೇ 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟಿದೆ? 346 ಮೀಟರ್ ಪರ್ ಸೆಕೆಂಡ್ 1. ನಂತರ ಹಾಗಾಗಿ ಗಾಳಿಯ ಇನ್ನೊಂದು ತುದಿಗೆ ತಲುಪಲು ಶಬ್ದ ತರಂಗ ಎಷ್ಟಾಗ್ತದೆ? ಡಿ ಇಸ್ ಈಕ್ವಲ್ ಟು ಎ ಐ ಟಿ. ಸೊ ಡಿ ಇಸ್ ಈಕ್ವಲ್ ಟು 346. ಓಕೆನಾ? ಸೊ ನೋಡಿ, ಇಲ್ಲಿ ಏನು ಬಂತು? ಡಿ ಅಪಾನ್ 6420, ಇಲ್ಲಿ ಡಿ ಅಪಾನ್ 346 ಬಂತು. ಇನ್ನ ಶಬ್ದದ ತರಂಗಗಳ ಗಾಳಿಯಲ್ಲಿ ಅಲ್ಯೂಮಿನಿಯಂ ಕಂಬಿನಲ್ಲಿ ಚಲಿಸತಕ್ಕಂಥ ತೆಗೆದುಕೊಂಡ ಕಾಲಗಳ ಅನುಪಾತ ಕಂಡುಹಿಡಿಬೇಕಾದ್ರೆ ಅದನ್ನ ಡಿ ಡಿವೈಡೆಡ್ ಬೈ 346 ಡಿವೈಡೆಡ್ ಬೈ ಡಿ ಅಪಾನ್ 3420. ಸೊ ಅದನ್ನ ಒಟ್ಟಾರೆ ಗುಣಿಸಿದಾಗ ಎಷ್ಟಾಗ್ತದಪ್ಪ ಅಂತಂದ್ರೆ 18.55 ಅಂತಕ್ಕಂಥದ್ದು ಆಗ್ತದೆ. ಇಷ್ಟು ಲೆಕ್ಕ ಮಾಡಬೇಕಿತ್ತು. ಒಂಬತ್ತನೇ ಪ್ರಶ್ನೆ, ಶಬ್ದದ ಆಕಾರದ ಆವೃತ್ತಿ 100 ಹರ್ಟ್ಸ್, ಇದು ಒಂದು ನಿಮಿಷದಲ್ಲಿ ಎಷ್ಟು ಬಾರಿ ಕಂಪಿಸ್ತದೆ ಅಂತ ಇತ್ತು. ಶಬ್ದದ ಆಕಾರದ ಆವೃತ್ತಿ ಇಸ್ ಈಕ್ವಲ್ ಟು ಆಂದೋಲನಗಳ ಸಂಖ್ಯೆ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ಆಂದೋಲನಗಳ ಸಂಖ್ಯೆ ಇಸ್ ಈಕ್ವಲ್ ಟು ಶಬ್ದದ ಆವೃತ್ತಿ ಇಂಟು ತೆಗೆದುಕೊಂಡ ಒಟ್ಟು ಕಾಲ. ಶಬ್ದದ ಆಕಾರದ ಆವೃತ್ತಿ 100 ಹರ್ಟ್ಸ್ ಮತ್ತು ತೆಗೆದುಕೊಂಡ ಒಟ್ಟು ಕಾಲ ಇಸ್ ಈಕ್ವಲ್ ಟು 1 ನಿಮಿಷ ಅಂದ್ರೆ 60 ಸೆಕೆಂಡ್. ಈ ಆಂದೋಲನ ಅಥವಾ ಕಂಪನಗಳ ಸಂಖ್ಯೆ ಇಸ್ ಈಕ್ವಲ್ ಟು 100 × 60 ಆದ್ರೆ 6,000. ಹಾಗಾಗಿ ಶಬ್ದದ ಆಕಾರದ ಆವೃತ್ತಿ 100 ಹರ್ಟ್ಸ್ ಉತ್ಪಾದಿಸಲು 1 ನಿಮಿಷದಲ್ಲಿ 6,000 ಬಾರಿ ಕಂಪಿಸಬೇಕು. ಹತ್ತನೇ ಪ್ರಶ್ನೆ, ಶಬ್ದ ಬೆಳಕಿನ ಪ್ರತಿಫಲನದ ನಿಯಮಗಳನ್ನೇ ಅನುಸರಿಸುತ್ತದೆಯೇ? ವಿವರಿಸಿ. ಉತ್ತರ, ಬೆಳಕಿನ ಪ್ರತಿಫಲನದಂತೆ ಶಬ್ದ ಘನ ಅಥವಾ ದ್ರವದ ಮೇಲ್ಮೈಯಲ್ಲಿ ಪ್ರತಿಫಲಿಸುತ್ತದೆ. ಈ ಶಬ್ದ ಬೆಳಕಿನ ಪ್ರತಿಫಲನದ ನಿಯಮಗಳನ್ನೇ ಅನುಸರಿಸುತ್ತದೆ. ಹೌದು, ಅಂದ್ರೆ ಶಬ್ದ ಪತನವಾಗುವ ದಿಕ್ಕು ಮತ್ತು ಪ್ರತಿಫಲಿಸುವ ದಿಕ್ಕು, ಇವು ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬದೊಂದಿಗೆ ಪತನ ಬಿಂದುವಿನಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತದೆ ಮತ್ತು ಇವು ಮೂರು ಒಂದೇ ಸಮತಲದಲ್ಲಿ ಇರ್ತವೆ. ಶಬ್ದದ ತರಂಗಗಳ ಪ್ರತಿಫಲಿಸುವಿಕೆಗೆ ನುಣುಪಾದ ಅಥವಾ ಒರಟಾಗಿರಬಹುದಾದ ಬೃಹತ್ ಗಾತ್ರದ ತಡೆಯೊಂದರ ಅವಶ್ಯಕತೆ ಇದೆ. ಹನ್ನೊಂದನೇ ಪ್ರಶ್ನೆ, ಒಂದು ದೂರದ ವಸ್ತುವಿನಿಂದ ಶಬ್ದ ಪ್ರತಿಫಲಿಸಿದರೆ ಪ್ರತಿಧ್ವನಿ ಉತ್ಪತ್ತಿಯಾಗುತ್ತದೆ. ಪ್ರತಿಫಲಿಸಿದ ಮೇಲ್ಮೈ ಮತ್ತು ಶಬ್ದ ಉತ್ಪತ್ತಿಯಾದ ಆಕಾರಗಳ ನಡುವಿನ ಅಂತರ ಸ್ಥಿರವಾಗಿದೆ ಅಂತ ಭಾವಿಸಿ. ಹೆಚ್ಚು ಉಷ್ಣಾಂಶವಿರುವ ದಿನದಿಂದ ನೀವು ಪ್ರತಿಧ್ವನಿಸುವನ್ನ ಕೇಳುವಿರಾ ಅಂತ ಕೇಳಿದರೆ, ಎಸ್. ಪ್ರತಿಧ್ವನಿ ಕೇಳಬೇಕಾದ್ರೆ ಮೂಲಧ್ವನಿ ಮತ್ತು ಪ್ರತಿಧ್ವನಿಗಳ ನಡುವಿನ ಕಾಲಾಂತರ 0.1 ಸೆಕೆಂಡ್ ಆಗಿರಬೇಕು. ಅಂದ್ರೆ ಈ ಶಬ್ದದ ಸಂವೇದನೆ ನಮ್ಮ ಮೆದುಳಿನಲ್ಲಿ 0.1 ಸೆಕೆಂಡ್ ನಷ್ಟು ಕಾಲ ಇರ್ತದೆ. ಒಂದು ಮಾಧ್ಯಮದಲ್ಲಿ ಶಬ್ದದ ಜವ ಮಾಧ್ಯಮದ ತಾಪವನ್ನು ಅವಲಂಬಿಸಿರ್ತದೆ. ಯಾವುದೇ ಮಾಧ್ಯಮದಲ್ಲಿ ತಾಪ ಹೆಚ್ಚಿಸಿದಂತೆ ಶಬ್ದದ ಜವ ಕೂಡ ಹೆಚ್ಚಾಗ್ತದೆ. ಅಂದ್ರೆ ಹೆಚ್ಚು ಉಷ್ಣಾಂಶವಿರುವ ದಿನದಂದು ತಾಪವು ಹೆಚ್ಚಿದಂತೆಲ್ಲ ಶಬ್ದದ ಜವ ಹೆಚ್ಚಾಗ್ತದೆ. ಮೂಲಧ್ವನಿ ಮತ್ತು ಪ್ರತಿಧ್ವನಿಗಳ ನಡುವಿನ ಕಾಲಾಂತರ 0.1 ಸೆಕೆಂಡ್ಗಿಂತ ಕಡಿಮೆಯಾದರೆ ಪ್ರತಿಧ್ವನಿ ಕೇಳುವುದಿಲ್ಲ. ಪ್ರಶ್ನೆ 12ಕ್ಕೆ ಹೋಗೋಣ. ಶಬ್ದ ತರಂಗಗಳ ಪ್ರತಿಫಲನದ ಎರಡು ದೈನಂದಿನ ಅನ್ವಯಗಳನ್ನು ತಿಳಿಸಿ. ಈ ಸ್ಟೆಥೋಸ್ಕೋಪ್ ಎಂಬುದು ವೈದ್ಯಕೀಯ ಸಾಧನವಾಗಿದ್ದು ಅದನ್ನು ಸಾಮಾನ್ಯವಾಗಿ ಹೃದಯ ಅಥವಾ ಶ್ವಾಸಕೋಶದ ಶಬ್ದವನ್ನು ಕೇಳಲು ಉಪಯೋಗಿಸಲಾಗುತ್ತದೆ. ಈ ಸ್ಟೆಥೋಸ್ಕೋಪಿನಲ್ಲಿ ರೋಗಿಯ ಎದೆ ಬಡಿತ ಗುಣಿತ ಪ್ರತಿಫಲನದಿಂದ ವೈದ್ಯರ ಕಿವಿಯನ್ನು ತಲುಪುತ್ತದೆ. ಸಾಮಾನ್ಯವಾಗಿ ಸಂಗೀತ ಕಚೇರಿ ಭವನಗಳು, ಸಮ್ಮೇಳನ ಭವನಗಳು ಮತ್ತು ಸಿನಿಮಾ ಭವನಗಳಲ್ಲಿ ಶಬ್ದ ಪ್ರತಿಫಲನದ ನಂತರ ಎಲ್ಲಾ ಮೂಲೆಗಳಿಗೆ ತಲುಪುವಂತೆ ಮೇಲ್ಛಾವಣಿಯನ್ನು ವಕ್ರಾಕಾರದಲ್ಲಿನೇ ಕಟ್ಟಿರ್ತಾರೆ. 13ನೇ ಪ್ರಶ್ನೆ, 500 ಮೀಟರ್ ಎತ್ತರವಿರುವ ಒಂದು ಗೋಪುರದ ಮೇಲಿನಿಂದ ಒಂದು ಕಲ್ಲನ್ನು ಅದರ ಕೆಳಭಾಗದಲ್ಲಿನ ಕೊಳದ ನೀರಿನಲ್ಲಿ ಹಾಕಿ. ನೀರು ಚಿಮ್ಮುವ ಶಬ್ದ ಮೇಲ್ಭಾಗದ ತುದಿಯಲ್ಲಿ ಯಾವಾಗ ಕೇಳುತ್ತದೆ? ಮತ್ತೆ ಶಬ್ದದ ಎಸ್ ಅಲ್ಲಿ ಗ್ರಾವಿಟಿ ಕೊಟ್ಟಿದ್ದಾರೆ. ಗುರುತ್ವ ಶಕ್ತಿ 10 ಮೀಟರ್ ಪರ್ ಸೆಕೆಂಡ್ 2 ಅದ. ಮತ್ತೆ ಶಬ್ದ 346 ಮೀಟರ್ ಪರ್ ಸೆಕೆಂಡ್ ಅದ. ಸೊ ಉತ್ತರ ಹೀಗೆ ಮಾಡಬೇಕು. ಗೋಪುರದ ಎತ್ತರ 500 ಮೀಟರ್, ಶಬ್ದದ ಜವ 340 ಮೀಟರ್ ಪರ್ ಸೆಕೆಂಡ್ 1, ಗ್ರಾವಿಟಿ ಇರೋದು 10 ಮೀಟರ್ ಪರ್ ಸೆಕೆಂಡ್ 2, ಕಲ್ಲಿನ ಪ್ರಾರಂಭಿಕ ಜವ ಯು ಅಂದ್ರೆ 0. ಈ ಗೋಪುರದ ಮೇಲಿನಿಂದ ಕಲ್ಲನ್ನು ಕೆಳಭಾಗದಲ್ಲಿನ ಕೊಳಕ್ಕೆ ಹಾಕಿದಾಗ ತೆಗೆದುಕೊಂಡ ಕಾಲ T1 ಆಗಿರಲಿ. ಸೋ ಚಲನೆಯ ಎರಡನೆಯ ನಿಯಮದ ಪ್ರಕಾರ ಲೆಕ್ಕ ಮಾಡಬೇಕು.
ನಿಯಮ ಹೇಳ್ತದೆ ಯು ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಒನ್ ಅಪಾನ್ ಟು ಜಿ ಟಿ ಒನ್ ಟು ಅಂತ ಇದೆ ಎಸ್. ಅದರಲ್ಲಿ ದತ್ತಾಂಶಗಳನ್ನ ತುಂಬಾನ 500 ಇಂಟು 0 ಇಂಟು ಟಿ ಒನ್ ಪ್ಲಸ್ ಒನ್ ಅಪಾನ್ ಟು ಇಂಟು 10 ರಿಸ್ ಟು ಟಿ ಟು. ಟಿ ಟು ಇಸ್ ಈಕ್ವಲ್ ಟು 100, ಟಿ ಒನ್ ಇಸ್ ಈಕ್ವಲ್ ಟು 10 ಸೆಕೆಂಡ್, ಟಿ ಟು ಇಸ್ ಈಕ್ವಲ್ ಟು 500 ಡಿವೈಡೆಡ್ ಬೈ 340 ಇಸ್ ಈಕ್ವಲ್ ಟು 1.47 ಸೆಕೆಂಡ್. ದೇರ್ ಫೋರ್ ಟಿ ಇಸ್ ಈಕ್ವಲ್ ಟು ಟಿ ಒನ್ ಪ್ಲಸ್ ಟಿ ಟು. ಸೊ 10 ಪ್ಲಸ್ 1.47 ಇಸ್ ಈಕ್ವಲ್ ಟು 11.47 ಸೆಕೆಂಡ್. ನೀರು ಚಿಮ್ಮುವ ಶಬ್ದ ಮೇಲ್ಭಾಗದ ತುದಿಯಲ್ಲಿ 11.47 ಸೆಕೆಂಡ್ ನಂತರ ಕೇಳುತ್ತದೆ. 14ನೇ ಪ್ರಶ್ನೆ, ಶಬ್ದದ ತರಂಗ 339 ಮೀಟರ್ ಪರ್ ಸೆಕೆಂಡ್ ಜಾವದಲ್ಲಿ ಚಲಿಸುತ್ತದೆ, ಅದರ ತರಂಗ ದೂರ 1.5 ಸೆಂಟಿಮೀಟರ್ ಆದರೆ ಆವೃತ್ತಿ ಎಷ್ಟು? ಅದು ಶ್ರವಣ ಶಬ್ದವೇ? ಪರಿಹಾರ, ಶಬ್ದದ ತರಂಗ ಜವ 339 ಮೀಟರ್ ಪರ್ ಸೆಕೆಂಡ್ ಆಗಿರಲಿ, ತರಂಗ ದೂರ ಇಸ್ ಈಕ್ವಲ್ ಟು 1.5 ಸೆಂಟಿಮೀಟರ್, ಅದನ್ನ ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ 0.015 ಮೀಟರ್. ಶಬ್ದದ ಜವ ಕಂಡುಹಿಡಿಯುವ ಸೂತ್ರ ತರಂಗ ದೂರ ಇಂಟು ಆವೃತ್ತಿ, ಅದರಲ್ಲಿ ಅಂಕಿ ಸಂಖ್ಯೆಗಳನ್ನು ಹಾಕಿದಾಗ 339 ಡಿವೈಡೆಡ್ ಬೈ 0.015 ಸೊ 72,600 ಹರ್ಟ್ಸ್ ಅಂತಕ್ಕಂಥದ್ದು ಬರ್ತದೆ. ಅಂದ್ರೆ ಕಂಪನ ಆವೃತ್ತಾಂಕ ಶ್ರೇಣಿ 20 ಹರ್ಟ್ಸ್ ನಿಂದ 20,000 ಹರ್ಟ್ಸ್ ಶ್ರೇಣಿ ಹೊಂದಿರುವ ಶಬ್ದವನ್ನ ಮಾನವನ ಶ್ರವಣ ಶಬ್ದದ ವ್ಯಾಪ್ತಿ ಅಂತೀವಿ. ಕಂಪನ ಆವೃತ್ತಾಂಕ ಶ್ರೇಣಿ 20,000 ಹರ್ಟ್ಸ್ಗಿಂತ ಹೆಚ್ಚು ಇರೋದ್ರಿಂದ ಆ ಶಬ್ದ ನಮಗೆ ಕೇಳೋದಿಲ್ಲ. 15ನೇ ಪ್ರಶ್ನೆ, ಅನುರಣನ ಎಂದರೇನು, ಅದನ್ನು ಹೇಗೆ ಕಡಿಮೆಗೊಳಿಸಬಹುದು? ಉತ್ತರ, ಸತತ ಪ್ರತಿಫಲನದಿಂದ ಉಂಟಾದ ಪುರಾವರ್ತಿತ ಶಬ್ದಕ್ಕೆ ಅನುರಣನೆ ಅಂತ ಕರಿತೀವಿ. ಉದಾಹರಣೆಗೆ ಒಂದು ದೊಡ್ಡ ಪಡಸಾಲೆಯಲ್ಲಿ ಉಂಟಾದ ಶಬ್ದ ಅದರ ಗೋಡೆಗಳಿಂದ ಮೇಲಿಂದ ಮೇಲೆ ಪ್ರತಿಫಲನಗೊಂಡು ಕೇಳಲು ಸಾಧ್ಯವಾಗದಿರುವಷ್ಟುವರೆಗೆ ಕಡಿಮೆಯಾಗ್ತಾ ಮುಂದುವರಿತದೆ. ಸತತ ಪ್ರತಿಫಲನದಿಂದ ಉಂಟಾದ ಈ ಪುರಾವರ್ತಿತ ಶಬ್ದಕ್ಕೆ ಅನುರಣನೆ ಅಂತಾರೆ. ಒಂದು ಸಭಾಂಗಣದಲ್ಲಿ ಅಥವಾ ಪಡಸಾಲೆಯಲ್ಲಿನ ಹೆಚ್ಚುವರಿ ಅನುರಣನೆಯು ಹೆಚ್ಚು ಅನಪೇಕ್ಷಿತವಾದದ್ದು. ಆದುದರಿಂದ ಇಲ್ಲಿ ಅನುರಣನೆ ಕಡಿಮೆ ಮಾಡಲು ಸಭಾಂಗಣದ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಸಾಮಾನ್ಯವಾಗಿ ಶಬ್ದ ಗ್ರಹಿಸುವ ವಸ್ತುಗಳಾದ ಸಂಕುಚಿತ ದೃಗ್ನಾರು ಹಲಗೆ ಒರಟಾದ ಪ್ಲಾಸ್ಟರ್ಗಳಿಂದ ಮುಚ್ಚಿರ್ತಾರೆ. 16ನೇ ಪ್ರಶ್ನೆ, ಶಬ್ದದ ತಾರತ್ವ ಅಂದರೇನು, ಅದು ಯಾವ ಅಂಶಗಳ ಮೇಲೆ ಅವಲಂಬಿಸಿದೆ? ಉತ್ತರ, ಶಬ್ದದ ತಾರತ್ವ ಅಂದರೆ ಅದು ಹೆಚ್ಚಿನ ಶಕ್ತಿಯನ್ನು ಹೊಂದಿರ್ತದೆ. ಈ ಶಬ್ದದ ತಾರತ್ವ ಪಾರದ ಮೇಲೆ ಅವಲಂಬಿಸಿದೆ. ಶಬ್ದ ಆಕರದಿಂದ ದೂರ ಹೋದಂತೆ ಅದರ ಪಾರ ಮತ್ತು ತಾರತ್ವ ಕಡಿಮೆಯಾಗ್ತಾ ಹೋಗ್ತದೆ. 17ನೇ ಪ್ರಶ್ನೆ, ಬಾವಲಿಗಳು ಶ್ರವಣಾತೀತ ತರಂಗಗಳನ್ನು ಉಪಯೋಗಿಸಿ ಹೇಗೆ ತಮ್ಮ ಆಹಾರ ಬೇಟೆಯನ್ನು ಹಿಡಿತವೆ? ಉತ್ತರ, ಬಾವಲಿಗಳು ಶ್ರವಣಾತೀತ ತರಂಗಗಳನ್ನು ಉತ್ಸರ್ಜಿಸಿ ಪ್ರತಿಫಲನಗಳ ಪತ್ತೆಯಿಂದ ರಾತ್ರಿ ವೇಳೆ ಹಾರುತ್ತಾ ತಮ್ಮ ಆಹಾರ ಹುಡುಕ್ತವೆ. ಹೆಚ್ಚು ಸ್ಥಾಯಿಯುಳ್ಳ ಶ್ರವಣಾತೀತ ತರಂಗಗಳು ಅಡೆತಡೆ ಅಥವಾ ಬೇಟೆಯಿಂದ ಪ್ರತಿಫಲಿಸಿ ಬಾವಲಿಗಳ ಕಿವಿಗಳನ್ನು ತಲುಪ್ತವೆ. ಪ್ರತಿಫಲನಗಳ ಸ್ವಭಾವ ಬಾವಲಿಗೆ ಅಡೆತಡೆಯ ಅಥವಾ ಬೇಟೆಯ ಸ್ಥಾನ ವಿಧಗಳನ್ನು ತಿಳಿಸುತ್ತದೆ. 18ನೇ ಪ್ರಶ್ನೆ, ಸ್ವಚ್ಛಗೊಳಿಸುವಿಕೆಯಲ್ಲಿ ಶ್ರವಣಾತೀತ ತರಂಗಗಳನ್ನು ಹೇಗೆ ಉಪಯೋಗಿಸಲಾಗುವುದು? ಶ್ರವಣಾತೀತ ಶಬ್ದವನ್ನು ಸಾಮಾನ್ಯವಾಗಿ ಸ್ವಚ್ಛಗೊಳಿಸುವ ಭಾಗದಲ್ಲಿ ತಲುಪಲಾಗದ ಸ್ಥಳಗಳನ್ನು ಸ್ವಚ್ಛಗೊಳಿಸಲು ಉಪಯೋಗಿಸ್ತೀವಿ. ಉದಾಹರಣೆ, ಸುರುಳಿ ಆಕಾರದ ಕೊಳವೆ, ನಿರ್ದಿಷ್ಟ ಆಕಾರವಿಲ್ಲದ ಭಾಗಗಳು, ವಿದ್ಯುತ್ ಘಟಕಗಳು ಇತ್ಯಾದಿ. ಸ್ವಚ್ಛಗೊಳಿಸಬೇಕಾದ ವಸ್ತುಗಳನ್ನು ದ್ರಾವಣದಲ್ಲಿಟ್ಟು ಅದರಲ್ಲಿ ಶ್ರವಣಾತೀತ ತರಂಗಗಳನ್ನು ಹಾಯಿಸಬೇಕು. ಈ ತರಂಗಗಳಿಗೆ ಹೆಚ್ಚು ಆವೃತ್ತಿ ಇರುವುದರಿಂದ ಆ ವಸ್ತುವಿನ ಭಾಗಕ್ಕೆ ಅಂಟಿರುವ ಧೂಳಿನ ಕಣಗಳು ಗ್ರೀಸ್ ಮತ್ತು ಕೊಳೆಯನ್ನು ಬೇರ್ಪಡಿಸುತ್ತವೆ. ಈ ರೀತಿ ವಸ್ತುಗಳು ಸಂಪೂರ್ಣ ಸ್ವಚ್ಛಗೊಳ್ಳುತ್ತವೆ. 19ನೇ ಪ್ರಶ್ನೆ, ಸೋನಾರ್ನ ಕಾರ್ಯವಿಧಾನ ಮತ್ತು ಅನ್ವಯಗಳನ್ನು ವಿವರಿಸಿರಿ. ಸೋನಾರ್ ಸಾಧನವು ಪ್ರೇಷಕ ಮತ್ತು ಪತ್ತೆಕಾರಿ ಎಂಬ ಎರಡು ಭಾಗಗಳನ್ನು ಹೊಂದದ. ಅಂದ್ರೆ ಪ್ರೇಷಕ ಅಂತಂದ್ರೆ ಈ ಪ್ರೇಷಕ ಶ್ರವಣಾತೀತ ತರಂಗಗಳನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಪಸರಿಸುತ್ತದೆ. ಈ ಶ್ರವಣಾತೀತ ತರಂಗಗಳು ಯಾವುದಾದರೂ ವಸ್ತುವಿಗೆ ತಾಕುವವರೆಗೂ ನೀರಿನಲ್ಲಿ ಚಲಿಸಿ ಪ್ರತಿಫಲನಗೊಂಡು ಸೋನಾರ್ಗೆ ಹಿಂದಿರುಗಿಸುತ್ತದೆ. ಪತ್ತೆಕಾರಿ ಅಂದ್ರೆ ಪತ್ತೆಕಾರಿ ಪ್ರತಿಫಲನಗೊಂಡು ಬಂದ ಶ್ರವಣಾತೀತ ತರಂಗಗಳನ್ನು ಗ್ರಹಿಸುತ್ತದೆ, ಅವುಗಳನ್ನು ವಿದ್ಯುತ್ ಸಂಜ್ಞೆಗಳಾಗಿ ಮಾರ್ಪಡಿಸುತ್ತದೆ ಮತ್ತು ಅರ್ಥೈಸುತ್ತದೆ. ಈ ಸೋನಾರ್ ತಂತ್ರವನ್ನು ಸಮುದ್ರದ ಆಳ ಮತ್ತು ನೀರಿನಲ್ಲಿ ತಳದಲ್ಲಿರುವ ಬೆಟ್ಟ ಕಣಿವೆಗಳು, ಜಲಾಂತರ್ಗಾಮಿ ನೌಕೆ, ಮಂಜುಗಡ್ಡೆ ಶಿಖರ, ಮುಳುಗಿದ ಹಡಗುಗಳು ಇತ್ಯಾದಿಗಳನ್ನು ಪತ್ತೆ ಹಚ್ಚಲು ಬಳಸುತ್ತಾರೆ. ಎಸ್, 20ನೆಯ ಪ್ರಶ್ನೆ ಇತ್ತು. ಜಲಾಂತರ್ಗಾಮಿ ನೌಕೆಯಲ್ಲಿನ ಸೋನಾರ್ ಸಾಧನ ಕಳುಹಿಸಿದ ತರಂಗಗಳು 5 ಸೆಕೆಂಡ್ ನಂತರ ಸ್ವೀಕರಿಸಲ್ಪಡುತ್ತದೆ. ಜಲಾಂತರ್ಗಾಮಿ ನೌಕೆಯಿಂದ ವಸ್ತುವಿಗೆ ಇರುವ ದೂರ 3625 ಮೀಟರ್. ಆದಾಗ ನೀರಿನಲ್ಲಿ ಶಬ್ದದ ತರಂಗದ ಜವ ಕಂಡುಹಿಡಿಯಿರಿ. ಪ್ರತಿಧ್ವನಿ ಕೇಳಲು ತೆಗೆದುಕೊಂಡ ಕಾಲ ಟಿ ಇಸ್ ಈಕ್ವಲ್ ಟು 5 ಸೆಕೆಂಡ್. ಜಲಾಂತರ್ಗಾಮಿ ನೌಕೆಯಿಂದ ವಸ್ತುವಿಗೆ ಇರುವ ದೂರ ಡಿ ಇಸ್ ಈಕ್ವಲ್ ಟು 3625 ಮೀಟರ್. ಸೋನಾರ್ ಸಾಧನ ಕಳುಹಿಸಿದ ತರಂಗಗಳು ಚಲಿಸಿದ ಒಟ್ಟು ದೂರ 2D. ಅಂದ್ರೆ ನೀರಿನಲ್ಲಿ ಶಬ್ದದ ತರಂಗದ ಜವ ಪಿ ಇಸ್ ಈಕ್ವಲ್ ಟು 2D ಅಪಾನ್ ಟಿ. ಸೊ ದೇರ್ ಫೋರ್ 2 × 3625 ಡಿವೈಡೆಡ್ ಬೈ 5, ದೇರ್ ಫೋರ್ ಆನ್ಸರ್ ಇಸ್ 1450 ಮೀಟರ್ ಪರ್ ಸೆಕೆಂಡ್ 1. ಸೊ 21ನೇ ಪ್ರಶ್ನೆ, ಶ್ರವಣಾತೀತ ತರಂಗಗಳನ್ನು ಉಪಯೋಗಿಸಿಕೊಂಡು ಲೋಹದ ಪಟ್ಟಿಯಲ್ಲಿನ ದೋಷಗಳನ್ನು ಹೇಗೆ ಕಂಡುಹಿಡಿಯಬಹುದು ಅಂತ ಕೇಳಿದ್ದಾರೆ. ಇಲ್ಲಿ
ಲೋಹದ ಅಚ್ಚುಗಳಲ್ಲಿನ ಬಿರುಕು ಮತ್ತು ನ್ಯೂನ್ಯತೆಗಳನ್ನು ಪತ್ತೆ ಹಚ್ಚಲು ಶ್ರವಣಾತೀತ ಶಬ್ದಗಳನ್ನು ಬಳಸ್ತೀವಿ. ಈ ರೀತಿಯ ಲೋಹದ ಅಚ್ಚುಗಳನ್ನು ಸಾಮಾನ್ಯವಾಗಿ ಬೃಹತ್ ನಿರ್ಮಾಣದ ರಚನೆಗಳಾದ ಕಟ್ಟಡಗಳು, ಸೇತುವೆಗಳು, ಯಂತ್ರಗಳು ಮತ್ತು ವೈಜ್ಞಾನಿಕ ಉಪಕರಣಗಳಲ್ಲಿ ಉಪಯೋಗಿಸುತ್ತಾರೆ. ಈ ಅಚ್ಚುಗಳಲ್ಲಿನ ಬಿರುಕುಗಳು ಮತ್ತು ರಂಧ್ರಗಳು ಹೊರಗಿನಿಂದ ಕಾಣುವುದಿಲ್ಲ, ಇವು ರಚನಾ ಶಕ್ತಿಯನ್ನು ಕುಂದಿಸ್ತವೆ. ಈ ಅಚ್ಚುಗಳ ಮೂಲಕ ಶ್ರವಣಾತೀತ ತರಂಗಗಳನ್ನು ಹಾಯಿಸಿ ಪತ್ತೆಕಾರಿ ಸಹಾಯದಿಂದ ತರಂಗಗಳನ್ನು ಸ್ವೀಕರಿಸ್ತೀವಿ. ಅತಿ ಸಣ್ಣ ನ್ಯೂನ್ಯತೆ ಇದ್ದರೂ ಶ್ರವಣಾತೀತ ತರಂಗಗಳು ಪ್ರತಿಫಲಿಸುವುದರಿಂದ ಈ ಬಿರುಕು ಅಥವಾ ನ್ಯೂನ್ಯತೆ ಇರುವಿಕೆ ಪತ್ತೆ ಹಚ್ಚುತ್ತವೆ ಅನ್ನುವಂತ ಬರೋದು. ಇಷ್ಟು ಚಿತ್ರಗಳನ್ನು ತೆಗಿಬೇಕು. ಇನ್ನು ಮಾನವನ ಕಿವಿಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಇದೆ. ಸೊ ಚಿತ್ರ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಆಲ್ರೆಡಿ ಈ ಚಿತ್ರ ಇದೆ, ಅದನ್ನು ಡ್ರಾ ಮಾಡಿ ಕೆಳಗಡೆ ಇಷ್ಟು ವಿವರಣೆಗಳನ್ನು ನೀವು ಏನ್ ಮಾಡಬೇಕಾಗ್ತದಪ್ಪ ಅಂತಂದ್ರೆ ಬರಿಬೇಕಿತ್ತು. ಇಷ್ಟಿತ್ತು 9ನೇ ತರಗತಿಯ 12ನೇ ಪಾಠ ಶಬ್ದ ಪಾಠದ ಪ್ರಶ್ನೋತ್ತರಗಳನ್ನು. ಸೊ ಬಹಳಷ್ಟು ಡೀಟೇಲ್ ಆಗಿ ಹೇಳಿದ್ವಿ, ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಚೆನ್ನಾಗಿ ಅವುಗಳನ್ನ ಪಾಸ್ ಮಾಡಿ ಬರ್ಕೊಂಡು ಪ್ರಿಪರೇಷನ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಬಾಯ್.